ನಾಳೆಗೆ ಪೀಠ ನಾಳೆ ಮಧ್ಯಾಹ್ನ ಗಂಟೆ ನಿಮಿಷಕ್ಕೆ ವಿಚಾರಣೆ ಆರಂಭ ಆಗುತ್ತೆ ಐ ಮೀನ್ ಇವತ್ತು ನಾಳೆಗೆ ಮುಂದೂಡಿದ್ದಾರೆ ನಾಳೆ ಮತ್ತೆ ವಾದ ಮಂಡನೆ ಆಗುತ್ತೆ ಇವತ್ತು ಅರ್ಜಿದಾರರ ಪರ ದೇವದತ್ ಕಾಮತ್ ಅವರು ವಾದ ಮಂಡನೆ ಮಾಡಿದ್ರು ಸರ್ಕಾರದ ಆದೇಶದಲ್ಲಿ ಕಾನೂನು ಸುವ್ಯವಸ್ಥೆ ಕಾರಣ ನೀಡಿದೆ ಐ ಮೀನ್ ಹಿಜಾಬ್ ನಿಷೇಧಕ್ಕೆ ಕಾನೂನು ಸುವ್ಯವಸ್ಥೆಯ ಒಂದು ಒಡ್ಡಿದೆ ಅಂಡ್ ಅದು ಯಾವ ರೀತಿ ತಪ್ಪಾಗಿದೆ ಅನ್ನೋದರ ಬಗ್ಗೆ ದೇವದತ್ ಕಾಮತ್ ಅವರು ವಾದ ಮಾಡಿದ್ರು ಆಮೇಲೆ ಕನ್ನಡ ಆದೇಶ ಇಂಗ್ಲಿಷ್ ತರ್ಜುಮೆಯಲ್ಲಿ ತಪ್ಪಾಗಿದೆ ಹೀಗಾಗಿ ಹೊಸ ಭಾಷಾಂತರದ ಪ್ರತಿ ಸಲ್ಲಿಸಿದ್ದೇವೆ ಅಂತ ಎ ಜಿ ಹೇಳಿದ್ರು ಆಮೇಲೆ ಎಲ್ಲ ಆಯಾಮಗಳಲ್ಲೂ ಕೂಡ ಸರ್ಕಾರದ ಆದೇಶ ಏನಿದೆ ಅದು ಕಾನೂನು ಬಾಹಿರವಾಗಿದೆ ಸಮವಸ್ತ್ರ ಏನಿದೆ ಯೂನಿಫಾರ್ಮ್ ಆ ಯೂನಿಫಾರ್ಮ್ ಬಣ್ಣದ್ದೇ ಹಿಜಾಬ್ ಧರಿಸೋದಕ್ಕೆ ದಯಮಾಡಿ ನಿರ್ದೇಶನ ಕೊಡಿ ಅಂತ ದೇವದತ್ ಕಾಮತ್ ಅವರು ವಾದ ಮಾಡ್ತಾರೆ ಅದಕ್ಕೆ ಅವರು ಹಲವಾರು ಕೋರ್ಟ್ಗಳಲ್ಲಿ ಬಂದಿರುವಂತಹ ಜಡ್ಜ್ಮೆಂಟ್ಸ್ಗಳನ್ನ ಕೋರ್ಟ್ ಮಾಡ್ತಾರೆ ಆಮೇಲೆ ರತಿಲಾಲ್ ಗಾಂಧಿ ಪ್ರಕರಣವನ್ನ ಉಲ್ಲೇಖಿಸ್ತಾರೆ ಕಾಮತ್ ಅದೇ ರೀತಿ ಕಾಲೇಜು ಅಭಿವೃದ್ಧಿ ಮಂಡಳಿಗೆ ಒಬ್ಬ ಎಮ್ ಎಲ್ ಎಗೆ ಮತ್ತು ಕಮಿಟಿಯ ಒಬ್ಬ ವೈಸ್ ಪ್ರೆಸಿಡೆಂಟ್ಗೆ ಒಂದು ಸರ್ಕಾರ ತೆಗೆದುಕೊಳ್ಳಬಹುದಾದಂಥ ಅಥವಾ ಕಾನೂನು ಸುವ್ಯವಸ್ಥೆಗೆ ಅಡ್ಡಿಯಾಗಬಹುದಾದಂತಹ ವಿಚಾರಗಳ ನಿರ್ಧಾರ ಅಥವಾ ಡಿಸಿಷನ್ ಮೇಕಿಂಗ್ ಪವರನ್ನು ಆ ಕಮಿಟಿಗೆ ಕೊಟ್ಟಿರೋದು ಅದು ತಪ್ಪು ಒಂದು ಸ್ಟೆಪ್ ಅಥವಾ ಹೆಜ್ಜೆ ಆಗಿದೆ ಅನ್ನೋದ್ರ ಬಗ್ಗೆ ಎಲ್ಲ ದೇವದತ್ ಕಾಮತ್ ಅವರು ವಾದ ಮಂಡನೆ ಮಾಡಿದರು ಆ್ಯಂಡ್ ಆರ್ಟಿಕಲ್ ಟ್ವೆಂಟಿ ಫೈವ್ ಏನಿದೆ ಸಂವಿಧಾನದ ಇಪ್ಪತ್ತೈದನೇ ಆರ್ಟಿಕಲ್ ಅದರಲ್ಲಿ ಧಾರ್ಮಿಕ ಆಚರಣೆ ಅತ್ಯಗತ್ಯ ಧಾರ್ಮಿಕ ಆಚರಣೆ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ರೆಸ್ಟ್ರಿಕ್ಷನ್ಸ್ ಏನಿದೆ ಮತ್ತು ರಾಜ್ಯ ಸರ್ಕಾರದ ಸಂವಿಧಾನದ ಹಕ್ಕುಗಳ ಸಂರಕ್ಷಣೆಗೆ ಬೇಕಾದಂತಹ ಕ್ರಮಗಳೇನಿದೆ ಈ ರೀತಿ ಹಲವಾರು ವಿಚಾರಗಳ ಬಗ್ಗೆ ದೇವದತ್ ಕಾಮತ್ ಅವರು ತ್ರಿಸದಸ್ಯ ಪೀಠದ ಗಮನ ಸೆಳೆದರು